ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್. ನಾನು ರಚನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಳೆ ದರ್ಶನ್ ಅವ್ರದ್ದು ಹುಟ್ಟಿದವ. ಇದ್ರ ಪ್ರಯುಕ್ತವಾಗಿ ಮೂರು ಬಿಗ್ ಮೇಜರ್ ಈವೆಂಟ್ ನಡೀತಾ ಇದೆ. ನೀವೆಲ್ಲರೂ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಅಭಿಮಾನಿಗಳು ಎಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ. ದರ್ಶನ್ ಅವ್ರಿಗೆ ಗೊತ್ತಾದರೆ ಅವ್ರಿಗೂ ಹೆಮ್ಮೆ ಅಂತ ಅನಿಸುತ್ತೆ. ಮೊದಲನೇ ಸುದ್ದಿ ಏನು ಅಂತ ಅಂದರೆ, ಅತ್ತಿ ಬೆಲೆ ಆಯಿತಾ, ಅತ್ತಿ ಬೆಲೆ ಹೋಬಳಿಯಲ್ಲಿ ಬರುವಂತಹ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಸುಮಾರು 1800 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಆ 1800 ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ 6 ಬುಕ್ಸ್ ಕೊಡ್ತಾ ಇದ್ದಾರೆ. ಜಿಯೋಮೆಟ್ರಿ ಬಾಕ್ಸ್ ಕೊಡ್ತಿದ್ದಾರೆ, ಆಮೇಲೆ ಪರೀಕ್ಷಾ ಪ್ಯಾಡ್ನ ಕೊಡ್ತಿದ್ದಾರೆ, ಆಮೇಲೆ ಪೆನ್ಗಳನ್ನ ಕೊಡ್ತಾ ಇದ್ದಾರೆ. ಆಮೇಲೆ ಮಧ್ಯಾಹ್ನ 1 ಗಂಟೆಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು 5,000-6,000 ಜನಗೆ ಊಟದ ವ್ಯವಸ್ಥೆಯನ್ನು ಮಾಡಿರುವಂತಹದ್ದು. ಈ ಒಂದು ಕಾರ್ಯಕ್ರಮ ಬೆಳಗ್ಗೆ 11 ಗಂಟೆಗೆ ಪ್ರಾರಂಭವಾಗುತ್ತೆ. ಅತ್ತಿಬೆಲೆಯ ಸರ್ಕಾರಿ ಬಾಲಕರ ಪಾಠಶಾಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಹತ್ತಿರ. ಸೊ ನೀವೆಲ್ಲರೂ ಇದನ್ನು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಎಲ್ಲರಿಗೂ ವಿಷಯ ಗೊತ್ತಾಗಲಿ. ಇದು ಮೊದಲನೇ ಸುದ್ದಿ ಆಯಿತಾ. ನೆಕ್ಸ್ಟ್ ಬಂದು ತುಮಕೂರು ಅವ್ರದ್ದು ಆಯಿತಾ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ದರ್ಶನ್ ತೂಗುದೀಪ ಅಭಿಮಾನಿಗಳ ಸಂಘದ ವತಿಯಿಂದ ಸಂಜೀವಿನಿ ರಕ್ತನಿಧಿ ಕೇಂದ್ರ ಮತ್ತು ತುಮಕೂರು ಇವರ ಸಹಯೋಗದೊಂದಿಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಕರುನಾಡ ಸಂಭ್ರಮ ಮತ್ತು ಡಿ ಉತ್ಸವ ಅನ್ನೋ ಹೆಸರಲ್ಲಿ ದರ್ಶನ್ ಅವರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಎಲ್ಲಿ ಅಂತಂದರೆ ಕೊರಟಗೆರೆ ಟೌನಲ್ಲಿ ಪಟ್ಟಣ ಪಂಚಾಯಿತಿ ಮುಂಭಾಗ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾಳೆ ಸಂಜೆ 6:30 ಸರಿಯಾಗಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಗೌರಿಬಿದರೂರಿನ ಹೆಸರಾಂತ ನ್ಯೂರಾಜ್ ಮೆಲೋಡೀಸ್ ಅವರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನು ಇಟ್ಟಿದ್ದಾರೆ. ಸೊ ದರ್ಶನ್ ಅವ್ರದ್ದು ಹುಟ್ಟಿದಬ್ಬದ ಪ್ರಯುಕ್ತ ಅಂದಮೇಲೆ ದರ್ಶನ್ ಅವ್ರದ್ದು ಮೂವಿಗಳದ್ದು ಹಾಡುಗಳನ್ನ ಹಾಡ್ತಾರೆ. ಸೊ ಎಲ್ಲರೂ ಕೂಡ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿ, ಆರ್ಕೆಸ್ಟ್ರಾದಲ್ಲಿ ಪಾಲ್ಗೊಳ್ಳಿ, ಎಂಜಾಯ್ ಮಾಡಿ, ಮಜಾ ಮಾಡಿ ಆಯಿತಾ. ನೆಕ್ಸ್ಟ್ ಬಂದು ಕ್ರಿಕೆಟ್ ಮತ್ತು ಟೆನ್ನಿಸ್ ಪ್ರೇಮಿಗಳಿಗೆ ಅಂತ ಹೇಳ್ಬೋದು. ಎಲ್ಲಿ ಅಂತ ಕೇಳಿದ್ರೆ ಚಿತ್ರದುರ್ಗದವ್ರು ಮಾಡ್ತಾ ಇರೋದು. ಸ್ಪೆಷಲ್ ಆಗಿ ಭಗೀರಥ ಗೆಳೆಯರ ಬಳಗ ಹಾಗೂ ಡಿಬಾಸ್ ಫ್ಯಾನ್ಸ್ ವತಿಯಿಂದ ಮೇದೇಹಳ್ಳಿಲಿ ಈ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಮೇದೇಹಳ್ಳಿ ಗ್ರಾಮದ ಕ್ರಿಕೆಟ್ ಆಟಗಾರರಿಗೆ ಮಾತ್ರ ಅಂತ ಬೇರೆ ಹಾಕೊಂಡಿದ್ದಾರೆ. 17ನೇ ತಾರೀಕು ಟೆನ್ನಿಸ್ ಬಾಲ್ ಮತ್ತು ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ವಿಶೇಷ ಏನು ಅಂದರೆ ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 5,000 ಮತ್ತು ಆಕರ್ಷಕ ಟ್ರೋಫಿಗಳನ್ನ ಕೊಡ್ತಾ ಇದ್ದಾರೆ. ಡಿಬಾಸ್ ಕಪ್ ಅಂತ ಹೆಸರನ್ನ ಇಟ್ಟಿದ್ದಾರೆ. ಆಟಗಾರರನ್ನು ಬಿಡ್ಡಿಂಗ್ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಷ್ಟೇ ಅಲ್ಲ, ಉತ್ತಮ ಬ್ಯಾಟ್ಸ್ಮನ್ ಮತ್ತು ಉತ್ತಮ ಬೌಲರ್, ಸರಣಿ ಸರ್ವೋತ್ತಮ, ಈ ರೀತಿ ಏನೇನೋ ಪ್ರೈಸಸ್ ಎಲ್ಲ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಫೋನ್ ನಂಬರು ಹಾಕಿರ್ತೀನಿ, ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಅದೇ ಊರವರಾಗಿದ್ದರೆ, ಅದೇ ಗ್ರಾಮದವರಾಗಿದ್ದರೆ ಹೋಗಿ ಎಂಜಾಯ್ ಮಾಡ್ಬೋದು. ಇಷ್ಟಾರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಲಾಪಿ ಅವ್ರು. ಬಾಯ್, ಟೇಕ್ ಕೇರ್.